ಸಿದ್ದರಾಮಯ್ಯನವರನ್ನ ಕೆಣಕಿ ಕೆಣಕಿ ಗುಮ್ಮಿಸ್ಕೊಂಡ್ರ ದೇವೇಗೌಡರು. ಮೈತ್ರಿ ಸರ್ಕಾರ ಪತನಕ್ಕೆ ಸಿದ್ದುನೇ ಕಾರಣನ? ದೇವೇಗೌಡರು ಸುಖಾಸುಮ್ಮನೆ ಸಿದ್ದು ಮೇಲೆ ಆರೋಪ ಮಾಡಿದ್ರ? ಈ ಪ್ರಶ್ನೆ ಇವಾಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ರಾಜಕೀಯವಾಗಿ ಸಿದ್ದರಾಮಯ್ಯ ನಿರ್ನಾಮಕ್ಕೆ ಗೌಡರು ಮುಂದಾಗಿದ್ದಾರಾ? ಸಿದ್ದುನ ಸೈಡ್ ಲೈನ್ ಮಾಡೋದಕ್ಕೆ ತಮ್ಮ ದಾಳವನ್ನ ಉರುಳಿಸಿದ್ದಾರಾ? ಜೊತೆಗೆ ವಿಪಕ್ಷ ನಾಯಕ ಸ್ಥಾನವನ್ನ ತಪ್ಪಿಸೋದಕ್ಕೆ ಗೌಡರು ಈ ದಾಳವನ್ನ ಉರುಳಿಸಿದ್ದಾರಾ? ಸಿದ್ದರಾಮಯ್ಯನವರು ಕೂಡ ಏನು ಕಡಿಮೆ ಇಲ್ಲ. ಸಿದ್ದರಾಮಯ್ಯನವರು ಕೂಡ ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಅವರ ವಿರುದ್ಧ ಭಾರಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಆರೋಪ ಪ್ರತ್ಯಾರೋಪ. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಯಾರು ಕಾರಣ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತ 3 ದಿನಗಳಿಂದ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವರೇ ಕಾರಣ ಅಂತ ಅವರು ಕೊಟ್ಟಂತಹ ಹೇಳಿಕೆಗೆ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂತಹ ಉತ್ತರ, ಇಲ್ಲ, ನಾನು ಯಾವತ್ತೂ ಕೂಡ ನೇರ ರಾಜಕಾರಣವನ್ನ ಮಾಡ್ತಕ್ಕಂಥವನು, ಆ ರೀತಿ ನಾನು ಮಾಡಿಲ್ಲ, ಅದಕ್ಕೆ ದೇವೇಗೌಡರು ಕುಟುಂಬನೇ ಕಾರಣ ಅಂತ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ, ಬನ್ನಿ. ಹೈಕಮಾಂಡ್ನ ತೀರ್ಮಾನಕ್ಕೆ ತಲೆಬಾಗಿ ಒಪ್ಪಿಕೊಂಡಿದ್ದೇನೆ. 14 ತಿಂಗಳುಗಳು ಸಂಪೂರ್ಣ ಸಹಕಾರ ಕೂಡ ಕೊಟ್ಟಿದ್ದೇನೆ. ಯಾವತ್ತೂ ಕೂಡ ನಾನು ಅವರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಸತ್ಯ ಏನಪ್ಪ ಅಂತಂದ್ರೆ, ಈ ಸಮ್ಮಿಶ್ರ ಸರ್ಕಾರ ಪತನ ಆಗಲಿಕ್ಕೆ ಮುಖ್ಯಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ದೇವೇಗೌಡರು ಕಾರಣ ಅಂತೇಳಿ ಎಲ್ಲ MLAಗಳು ಹೇಳ್ತಾರೆ. ನಾನು ಹೇಳೋದಲ್ಲ, ಎಲ್ಲರೂ ಹೇಳ್ತಾರೆ. ಎಲ್ಲ ಕಾಂಗ್ರೆಸ್ ಶಾಸಕರನ್ನ, JDS ಶಾಸಕರನ್ನ ವಿಶ್ವಾಸ ತಗೊಂಡು ಅವರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟಿದ್ರೆ ಬಹುಶಃ ಯಾರೂ ಕೂಡ ಇವ್ರ ಬಗ್ಗೆ ಅತೃಪ್ತರಾಗ್ತಿರ್ಲಿಲ್ಲ, ಅಸಮಾಧಾನಿತರು ಕೂಡ ಆಗ್ತಿರ್ಲಿಲ್ಲ. ಇದನ್ನು ಬಹಳ ಜನ MLAಗಳು ಹೇಳಿದ್ದಾರೆ. ನಾನು ಅವ್ರು ಹೇಳ್ದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಏಕಪಕ್ಷೀಯವಾದಂಥ ನಿರ್ಧಾರ ಮಾಡೋದು, MLAಗಳನ್ನು ವಿಶ್ವಾಸ ತಗೊಳ್ಳದೆ ಇರ್ತಕ್ಕಂಥ ಮಂತ್ರಿಗಳನ್ನು ವಿಶ್ವಾಸ ತಗೊಳ್ಳದೆ ಹೋದದ್ದು, ಇವು ಪ್ರಮುಖ ಕಾರಣಗಳೇ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ. ಎಲ್ಲಾ ಪ್ರಯತ್ನನೂ ಮಾಡಿದ್ದೀವಿ ನಮ್ಮ ಪಕ್ಷದಿಂದ, ಎಲ್ಲಾ ಪ್ರಯತ್ನನೂ ಕೊನೆಯ ಗಳಿಗೆವರೆಗೂ ಕೂಡ ಸರ್ಕಾರ ಉಳಿಬೇಕು, ಸಮ್ಮಿಶ್ರ ಸರ್ಕಾರ BJP ಅಧಿಕಾರಕ್ಕೆ ಬರಬಾರದು ಅಂತೇಳಿ. ಇವ್ರ ಉದ್ದೇಶ ನಂಗೆ ಗೊತ್ತಿಲ್ಲ. ಈ ತರ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಯಾವ ಪಕ್ಷ ಖುಷಿ ಪಡಿಸ್ಲಿಕ್ಕೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇವರ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕುಳ್ಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಇವ್ರದ್ದು ರಾಜಕೀಯ ಉದ್ದೇಶ ಇದೆ, ಏನಿದೆ ಯಾರಿಗೂ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾನು CLP ಲೀಡರ್ ಆಗಿ ನನ್ನನ್ನು ಹೈಕಮಾಂಡ್ನವರು ಸಮನ್ವಯ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಅವರು ಸಮನ್ವಯ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದ್ರು. ಅದರಲ್ಲಿ ನಾನು, ಪರಮೇಶ್ವರ್, ವೇಣುಗೋಪಾಲ್ ನಮ್ಮ ಪಕ್ಷದಿಂದ 3 ಜನ ಇದ್ದು, ಅವ್ರ ಪಕ್ಷದಿಂದ ಕುಮಾರಸ್ವಾಮಿ ಮತ್ತು ಡ್ಯಾನಿಶ್ ಆಲಿ ಅವರಿದ್ದರು. ನಾವು ಒಂದು 5-6 ಸಮನ್ವಯ ಸಮಿತಿ ಸಭೆಗಳನ್ನು ಮಾಡಿರಬಹುದು 1 ವರ್ಷ 2 ತಿಂಗಳು. ಸಮನ್ವಯ ಸಮಿತಿನಲ್ಲಿ ತೆಗೆದುಕೊಂಡಂತ ಯಾವ ತೀರ್ಮಾನವನ್ನು ಕೂಡ ಕುಮಾರಸ್ವಾಮಿ ಅವರು ಜಾರಿ ಮಾಡತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಎಲ್ಲಕ್ಕೂ ಒಪ್ಪಗತ್ತಿದ್ರು, ಆಯ್ತು ಆಯ್ತು ಮಾಡ್ತೀನಿ ಅಂತಿದ್ರು ಹೊರತು ಮಾಡಲಿಲ್ಲ. ನಾವು ಅದ್ರ ಬಗ್ಗೆನೂ ಕೂಡ ಎಲ್ಲೂ ಪ್ರಸ್ತಾಪ ಮಾಡಕ್ ಹೋಗ್ಲಿಲ್ಲ. ನಾನು ಹೈಕಮಾಂಡ್ 5 ವರ್ಷ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿದೆ. ಅದರಿಂದ ಹೈಕಮಾಂಡ್ನ ಆಣತಿಯಂತೆ ನಾವು ಅವರಿಗೆ ಬೆಂಬಲ ಕೊಡೋದಷ್ಟೇ ನಮ್ಮ ಕೆಲಸ ಅಂತೇಳಿ ನಾವು ಬೆಂಬಲ ಕೊಟ್ಟುಕೊಂಡು ಯಕಾರ ಎತ್ತದೇನೆ ಮಾಡ್ಕೊಂಡು ಬಂದಿದ್ದು. ಇವರ ನಡವಳಿಕೆಗಳಿಂದ, ಆಡಳಿತ ವೈಖರಿಯಿಂದ ಶಾಸಕರನ್ನ, ಮಂತ್ರಿಗಳನ್ನ ವಿಶ್ವಾಸ ತಗೊಳ್ಳದೇ ಇದ್ದದ್ರಿಂದ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಆಯ್ತು. ಓಕೆ, ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೂ ಹಲವಾರು ವಿಚಾರಗಳನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ ದೇವೇಗೌಡರ ಕುಟುಂಬದ ವಿರುದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಕೇಶ್, ದೇವೇಗೌಡರು ಈ ಸಂದರ್ಭದಲ್ಲಿ ಸತತ 3 ದಿನ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ, ಇದೆಲ್ಲದಕ್ಕೂ ಸಿದ್ದರಾಮಯ್ಯನವರೇ ಕಾರಣ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಪ್ರಸ್ತುತ ಸನ್ನಿವೇಶವನ್ನ ನೋಡೋದಾದ್ರೆ ಈ ಸಂದರ್ಭದಲ್ಲಿ ದೇವೇಗೌಡರು ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆ ಏನು ಅಂತ? ಅರವಿಂದ್, ಇದು ಕೇವಲ 3 ದಿನಗಳ ಕಾಲ ಅವರು ಆರೋಪ ಮಾಡಿದ್ರು ಅನ್ನೋದನ್ನೇ ಪರಿಗಣಿಸಕ್ಕಾಗಲ್ಲ. ಕಳೆದ 14 ತಿಂಗಳಿನ ಮುಸುಕಿನ ಗುದ್ದಾಟ ಇವತ್ತು ಹೊರಬಂದಿರುವಂಥದ್ದು. ಅಂದ್ರೆ ತಮ್ಮ ಮನಸ್ಸಲ್ಲಿ ಏನಿತ್ತು ಅದನ್ನು ಕೂಡ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಿಗೆ ಬಹಿರಂಗವಾಗಿ ಹೇಳಿರಲಿಲ್ಲ. ಮತ್ತೆ ಅವರ ಅಭಿಪ್ರಾಯ ಏನಿನ್ನೋದ್ರ ಬಗ್ಗೆ ಮಾಹಿತಿ ಇದ್ದಂತಹ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಎಲ್ಲೂ ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿರಲಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟವಾಗಿತ್ತು, 2006ರಲ್ಲಿ ಆದಂತಹ ಘಟನೆ, ಸಿದ್ದರಾಮಯ್ಯ ಅವ್ರನ್ನ ಏನು ಅವತ್ತು JDS ನಿಂದ ಹೊರಹಾಕಲಾಯಿತು, ಅವತ್ತಿನಿಂದಲೂ ಕೂಡ ಹಂತ ಹಂತವಾಗಿ
ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಅವರ ವಿರುದ್ಧ ರಾಜಕೀಯವಾಗಿ ತೊಡೆತಡ್ತಾರೆ. ಸಿದ್ದರಾಮಯ್ಯ ಅವರು ಕೂಡ ಅವಕಾಶ ಸಿಕ್ಕಾಗೆಲ್ಲ ತಮ್ಮ ಹಳೆಯ ರಾಜಕೀಯ ಗುರುವಿನ ವಿರುದ್ಧವೂ ತೊಡೆತಡ್ತಾರೆ, ಕುಮಾರಸ್ವಾಮಿ ಅವರ ವಿರುದ್ಧವೂ ತೊಡೆತಡ್ತಾರೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ಸೂಚಿಸಬೇಕಾಗುತ್ತೆ, ಯಾಕಂದ್ರೆ ಹೈಕಮಾಂಡ್ ಪಟ್ಟು ಹಿಡಿದು ನಿಂತಿತ್ತು ಈ ಬಾರಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲೇಬೇಕು ಅನ್ನುವಂಥದ್ದು. ಆದರೆ ಎರಡು ಮೂರು ಕಡೆಗಳಲ್ಲಿ ಕುಮಾರಸ್ವಾಮಿ ಅವರು ನೋವನ್ನು ಅನುಭವಿಸಿರು ಅನ್ನೋಂಥ ಮಾತನ್ನು ಏನು ದೇವೇಗೌಡರು ಹೇಳ್ತಾ ಇದ್ದಾರೆ, ಅವರು ಕಣ್ಣೀರು ಹಾಕ್ಕೊಂಡ್ರು, ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ರು, ನಾನು ತಡೆದೆ ಅನ್ನುವಂಥ ಮಾತು, ಆ ಮಾತುಗಳು ಹಿಂದೆಯೇ ವ್ಯಕ್ತವಾಗಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆದರೆ ಈಗ ಮೈತ್ರಿ ಮುಗಿದೋಗಿ ಒಂದು ತಿಂಗಳಾಗ್ತಾ ಬಂದಿದೆ, ಅಂದರೆ ಸರ್ಕಾರ ಪತನವಾಗಿ ಬಹುತೇಕ ಮೈತ್ರಿಯೂ ಕೂಡ ಮುಗಿದ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಹಂತದಲ್ಲಿ ತಾವು ಸುಮ್ಮನಿದ್ರೆ ಇದು ಎಲ್ಲವೂ ಕೂಡ ಅವ್ರು ಹೇಳಿದ್ದು ಸತ್ಯ ಅಂತ ಜನ ನಂಬ್ತಾರೆ ಅನ್ನೋ ಹಂತದಲ್ಲಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಆದರೆ ಇದು ಕೇವಲ 14 ತಿಂಗಳಿನ ಮೌನವ ಅಂತ ನೋಡೋಕೋದ್ರೆ ಖಂಡಿತ ಅಲ್ಲ, ಇದು 13 ವರ್ಷದ ಸಿಟ್ಟು, ಅಸಹನೆ, ಕೋಪ, ಪರಸ್ಪರ ಒಬ್ಬರನ್ನೊಬ್ಬರು ಹಣಿಲೇಬೇಕು ಅನ್ನುವಂಥ ಹಠ ಏನಿತ್ತು ಅದು ಬಹುಶಃ ದೇವೇಗೌಡರ ಬಾಯಲ್ಲಿ 3 ದಿನಗಳಿಂದ ಇವತ್ತು ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಅದು ಹೊರಬಂದಂತೆ ಕಾಣಿಸ್ತಾ ಇದೆ. ಅರವಿಂದ್, ದೇವೇಗೌಡರು ಬಿಜೆಪಿಯನ್ನ ಮೆಚ್ಚಿಸುವುದಕ್ಕೋಸ್ಕರ ಇಂಥ ಮಾತುಗಳನ್ನ ಆಡ್ತಾ ಇದ್ದಾರೆ, ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅಂತ ಕೂಡ ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥ ಮಾತು. ಹಾಗಾದ್ರೆ ದೇವೇಗೌಡರಿಗೆ ಅಂಥ ಅನಿವಾರ್ಯತೆ ಈ ಸ್ಥಿತಿಯಲ್ಲಿ ಏನಿದೆ ಈ ಸನ್ನಿವೇಶದಲ್ಲಿ ಅಂತ? ಖಂಡಿತ, ಅದಕ್ಕೆ ಅವರು ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಸಿಬಿಐ ತನಿಖೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದಕ್ಕೆ ಸಿಬಿಐ ತನಿಖೆ ಕೊಟ್ಟರು ಅಂತ ದೇವೇಗೌಡರೇ ಮೊದಲು ಆರೋಪ ಮಾಡ್ತಾರೆ. ಅಮಿತ್ ಶಾ ಮೋದಿ ಅವರಿಗೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ, ಇವರಾಗೆ ಸಿದ್ದರಾಮಯ್ಯ ಅವರ ಮಾತು ಹೇಳಿ ಕೊಟ್ಟರು ಅನ್ನುವಂಥದ್ದ ದೇವೇಗೌಡರು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಆ ಮೂಲಕವಾಗಿ ತನ್ನ ವಿರುದ್ಧವೇ ಬೇಕಂತಲೇ ಟಾರ್ಗೆಟ್ ಮಾಡಿದ್ದಾರೆ ದೇವೇಗೌಡರು, ಮಾಡ್ತಾ ಇದ್ದಾರೆ, ಮೊದಲಿನಿಂದಲೂ ನನ್ನ ತುಳಿಯುವ ಪ್ರಯತ್ನವನ್ನು ದೇವೇಗೌಡರು ಮಾಡಿದ್ರು ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಅಲ್ಲಿ ಡಿಫೆಂಡ್ ಮಾಡ್ತಾರೆ. ಮತ್ತೊಂದು ಕಡೆ ಏನು ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅವರ ವಿರುದ್ಧ ಹೇಳ್ತಾರೆ, ಅವ್ರು ಹೇಳಿದ್ಕೆ ನಾನು ಕೊಟ್ಟೆ ಅಥವಾ ದೂರನ್ನ ಅಥವಾ ಸಿಬಿಐಗೆ ಕೊಡೋಕೆ ಕಾರಣ ಸಿದ್ದರಾಮಯ್ಯ ಅನ್ನುವಂಥದ್ದು ಅದು ಶುದ್ಧ ಸುಳ್ಳು ಅಂತ ಅಲ್ಲೇ ಹೇಳ್ತಾರೆ. ಆದರೆ ಇಲ್ಲಿ ಈ ರೀತಿ ಡಿಫೆಂಡ್ ಮಾಡುವ ಮೂಲಕವಾಗಿ ದೇವೇಗೌಡರು ಬಿಜೆಪಿಯನ್ನ ಮೆಚ್ಚಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ನೇರವಾದ ಆರೋಪವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥದ್ದು, ತೆರೆಮರೆಯಲ್ಲಿ JDS ಮತ್ತು BJP ಕೈ ಜೋಡಿಸ್ತಾ ಇದ್ದಾರಾ ಅನ್ನುವಂಥ ಗುಮಾನಿಯನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದ್ದಂಥದ್ದು. ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರದ ಜೊತೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ BJP ನಾಯಕರ ಜೊತೆ ವಿಶ್ವಾಸವನ್ನು ಬೆಳೆಸಿಕೊಂಡ್ರೆ ತಮ್ಮ ಕೆಲಸಗಳು ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕುಮಾರಸ್ವಾಮಿ ದೇವೇಗೌಡರು ನಡೆದುಕೊಳ್ತಾ ಇದ್ದಾರೆ, ಅವರನ್ನ ಮೆಚ್ಚಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ನೇರವಾದ ಆರೋಪವನ್ನು ಸಿದ್ದರಾಮಯ್ಯ ಅವತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಮಾಡಿರುವಂಥದ್ದು. ಅಂದರೆ ಸರ್ಕಾರ ಇರುವವರಿಗೆ ಒಂದು ಸ್ಟ್ಯಾಂಡ್ ಇತ್ತು, ಸರ್ಕಾರ ಬಿದ್ದ ನಂತರ ದೇವೇಗೌಡರು ಕುಮಾರಸ್ವಾಮಿಯರ ಸ್ಟ್ಯಾಂಡ್ ಬೇರೆ ಇದೆ. BJPಯೊಂದಿಗೆ ಒಳಗೊಳಗೆ ಚೆನ್ನಾಗಿದ್ದಾರೆ, ಅವರನ್ನ ಮೆಚ್ಚಿಸಕ್ಕಾಗಿ ನನ್ನನ್ನು ದೂರ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡುವ ಮೂಲಕವಾಗಿ ಇದೇ ರೀತಿಯ ರಾಜಕೀಯ ಸ್ಟ್ರಾಟಜಿ, ಅಂದರೆ ಸೆಕ್ಯುಲರ್ ರೂಟ್ನಲ್ಲಿ ಇದ್ದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಮ್ಮ ಜೊತೆ ಗುರುತಿಸಿಕೊಂಡವರು, ಈಗ ಅವ್ರ ಜೊತೆ ಹೋಗಿ ಗುರುತಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬಿಂಬಿಸುವ ಭಾಗವೂ ಕೂಡ ಇದಾಗಿರಬಹುದು. ಅರವಿಂದ್, ಓಕೆ, ಸುಕೇಶ್ ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಸಿದ್ದರಾಮಯ್ಯನವರು ಇವತ್ತು ನಡೆಸಿದಂತಹ ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅವರ ಪಕ್ಕದಲ್ಲಿಯೇ ಕೂತಿದ್ದಂತಹ ಜಮೀರ್ ಅಹಮದ್ ಮಾಜಿ ಸಚಿವರು ಇವತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರೆ, ನನ್ನ ಕೊಲೀಗ್ ಸುಕೇಶ್ ಜೊತೆನಲ್ಲಿ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದರೆ, ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಹಳೆಯ ರಾಜಕೀಯ ಗುರು ದೇವೇಗೌಡರ ವಿರುದ್ಧ ಇವತ್ತು ಗುಡುಗಿದ್ದಾರೆ. ಹಿಂದೆ JDSನಲ್ಲಿ ಇದ್ದು ಕುಮಾರಸ್ವಾಮಿ ಅವರಿಗೆ ಆಪ್ತರಾಗಿದ್ದು ಇವತ್ತು ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಮಾಜಿ ಸಚಿವ ಜಮೀರ್ ಅಹಮದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ತಾವು ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ದನ್ನು ಕೇಳಿದಿರಿ, ಮಾಜಿ ಪ್ರಧಾನಿಗಳು ಮಾತಾಡಿದ್ದನ್ನು ಕೇಳಿದಿರಿ, ಇವತ್ತು ಸಿದ್ದರಾಮಯ್ಯ ಒಂದಷ್ಟು ವಿಷಯವನ್ನು ಹೇಳಿದ್ದಾರೆ, ತಾವು ಹಿಂದೆ ಆ ಪಕ್ಷದಲ್ಲಿ ಇದ್ದವರಾಗಿ ಇಂದು ಕಾಂಗ್ರೆಸ್ನವರಾಗಿ ಏನಂತೀರಿ ಸರ್ ಈ ವಿಚಾರಗಳ ಬಗ್ಗೆ? ಇಲ್ಲ ಅಲ್ಲ, ಈಗ ಅವರು ದೇವೇಗೌಡರು ಹೇಳಿಕೆ ಕೊಟ್ಟಿದ್ದು ಹಿಂದೂ ಪೇಪರ್ ಬಂದಾದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರದ್ದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ದೇವೇಗೌಡರು ಮಾನ್ಯ ಸಿದ್ದರಾಮಯ್ಯ ಅವರಿಂದನೇ ಸರ್ಕಾರ ಹೋಯಿತು ಅಂತ ಹೇಳಿದ್ದಾರೆ. ಅದು ಯಾವ ಕಾರಣದಿಂದ ಸಿದ್ದರಾಮಯ್ಯ ಹೋಯಿತು ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಅದ್ರಲ್ಲಿ ಮಂತ್ರಿ ಆಗಿದ್ದೆ, ನಾನು ಆ ಸರ್ಕಾರದಲ್ಲಿ ನನಗೆ ಗೊತ್ತಿದ್ದಂಗೆ ಎಲ್ಲರೂ MLAಗಳು ಅಸಮಾಧಾನ ಆಗಿದ್ದರು, ಇನ್ಕ್ಲೂಡಿಂಗ್ ಮಂತ್ರಿಗಳು ಅಸಮಾಧಾನ, ಇನ್ಕ್ಲೂಡಿಂಗ್ ನಾನು. ನಾನು ವೇಣುಗೋಪಾಲ್ ಮುಂದೆನೇ ನಾವು ವೆಸ್ಟರ್ನ್ ಹೋಟೆಲಲ್ಲಿ ಮೀಟಿಂಗ್ ಮಾಡುವಾಗ ಒಂದು ಮಾತು ಹೇಳಿದೆ ನಾನು ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಅವಾಗ ಹಾಲಿ ಮುಖ್ಯಮಂತ್ರಿ ಇದ್ದರು, ಅವಾಗ ಹೇಳಿದೆ ಅಣ್ಣ ಈಗಾದರೂ ಸರಿಪಡಿಸೋ ಸರ್ಕಾರ ಉಳಿಸ್ಕೊಲ್ಲ ನಾವು, ನೀನು ಒಬ್ಬರಿಗಾದರೂ ವಿಶ್ವಾಸಕ್ಕೆ ತೊಗೊಂಡಿದ್ಯಾ ಮಂತ್ರಿಗಳನ್ನ, ಈಗ ವಿಶ್ವಾಸಕ್ಕೆ ತೊಗೊಂಡು ಅವ್ರವ್ರ ಇಲಾಖೆಯಲ್ಲಿ ಅವ್ರವ್ರ ಕೆಲಸ ಮಾಡಿಕೊಡಿ ಅಂತ ಅವತ್ತು ಹೇಳಿದೆ. ಇದು ಸಿದ್ದರಾಮಯ್ಯಿಂದ ಇಲ್ಲ.
ಇದು ಸಿದ್ದರಾಮಯ್ಯಿಂದ ಏನು ಸರ್ಕಾರ ಹೋಗಿಲ್ಲ, ಅವ್ರು ಮಾಡಿದ್ದು ತಪ್ಪಿಂದ ಸರ್ಕಾರ ಹೋಗಿರೋದು. ಈಗ ಎಲ್ಲ ಎಮ್ ಎಲ್ ಎಗಳಿಗೂ ವಿಶ್ವಾಸ ತಗೊಂಡು ಎಲ್ಲ ಮಂತ್ರಿಗಳಿಗೂ ವಿಶ್ವಾಸ ತಗೊಂಡಿದ್ರೆ ಈ ಸರ್ಕಾರ ಯಾವ ಕಾರಣಕ್ಕೂ ಹೋಗ್ತಾ ಇರಲಿಲ್ಲ. ಓಕೆ, ಹಾಗಾದ್ರೆ ತಮ್ಮ ಪ್ರಕಾರ ಕುಮಾರಸ್ವಾಮಿ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೊರತೆಯಿಂದ ಸರ್ಕಾರ ಹೋಗಿದೆ? ಖಂಡಿತ ಖಂಡಿತ ಹೇಳ್ತಾ ಇಲ್ವಾ ನಾನು, ಖಂಡಿತ. ಈಗ ಏನಕ್ಕೆ ಸರ್ಕಾರ ಹೋಗ್ತಿದೆ? ಈಗ 17 ಜನ ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ, 3 ಜನ ಜನತಾದಳ ಅವರು, 13 ಜನ ಕಾಂಗ್ರೆಸ್ ಅವರು ಹೋಗ್ಬೇಕಾದ್ರೆ ಏನೋ ಒಂದು ಕಾರಣ ಇರ್ತದೆ. ಸುಮ್ಮ ಸುಮ್ಮನೆ ಯಾರು ಹೋಗಲ್ಲ. ಅದೇ ಒಂದು ಮಾತು ಹೇಳಿದ್ರು ಕುಮಾರ ಸಿದ್ದರಾಮಯ್ಯ ಅವರು, 5 ವರ್ಷ ನಾನು ಮುಖ್ಯಮಂತ್ರಿ ಆಗಿದೆ, ಏನಕ್ಕೆ ಒಬ್ಬ ಎಮ್ ಎಲ್ ಎ ಅಸಮಾಧಾನ ಇಲ್ಲ, ಅಲ್ಲ ಒಬ್ಬ ಮಂತ್ರಿ ಅಸಮಾಧಾನ ಇಲ್ಲ, 5 ವರ್ಷ ಯಾರ್ದು ಚಕಾರ ಇಲ್ಲ ಇದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದ್ರೆ ಕುಮಾರಸ್ವಾಮಿ ಎಲ್ಲ ಒಂದ್ ಕಡೆ ಎಲ್ಲರಿಗೂ ವಿಶ್ವಾಸ ತಗೊಂಡೋಗಿ ಅವ್ರವ್ರ ಕ್ಷೇತ್ರದ್ದು ಅದು ಬೇರೆ ಬಂದಿದ್ರೆ ಮಾಡೋದು ಬೇಡ, ಬೇಕಾಕೆ ಇಲ್ಲ ಕೆಲಸ ಅವ್ರ ಸ್ವಂತ ಕ್ಷೇತ್ರದ ಕೆಲಸ. ಈಗ ಮಂತ್ರಿ, ಈಗ ನನ್ನ ಇಲಾಖೆಯಲ್ಲಿ ನನ್ನ ಬಿಟ್ಟು ಹೆಂಗೆ ಬೇರೆ ಕೆಲಸ ಮಾಡೋಕ್ಕೆ ಸಾಧ್ಯ? ನನ್ನ ಇಲಾಖೆ ನನ್ನ ಕೇಳಿ ಕೆಲಸ ಮಾಡಿದರೆ ಇದೆಲ್ಲ ಸಮಸ್ಯೆ ಆಗ್ತಾಯಿಲ್ಲ. ಈ ಸರ್ಕಾರ 5 ವರ್ಷ ನಡ್ಕೊಂಡು ಹೋಗ್ತಾ ಇದ್ದರು. ಅವ್ರು ಮಾಡ್ಕೊಂಡಿರೋ ತಪ್ಪಿಗೆ ಬೇರೆಯವ್ರ ಮೂಲೆ ಗೂಬೆ ಕುಣಿಸೋದು ತಪ್ಪದು. ಈ ಇವತ್ತು ಸಿದ್ದರಾಮಯ್ಯ ಅವ್ರು ಹೇಳಿದ ಮಾತು ಕೇಳ್ತಾ ಇದ್ರೆ ತಮಗೆ ಏನು ಅನಿಸ್ತು? ತಾವು ಹಿಂದೆ ಅಲ್ಲಿ ಇದ್ದವರು, ಅವ್ರು ಹೇಳ್ತಾ ಇರುವಂಥ ಮಾತುಗಳು ಸರಿ ಇದೆ ಅನಿಸ್ತಾ ಅಥವಾ ಏನಿಸ್ತು ಸಿದ್ದರಾಮಯ್ಯ ಪ್ರತಿಕ್ರಿಯೆ? ಸಿದ್ದರಾಮಯ್ಯ ಅವ್ರು ಹೇಳಿದಕ್ಕೆ 100ಕ್ಕೆ 100 ಸತ್ಯ, ಅದಲ್ಲಿ ಯಾವ ಮುಚ್ಚುಮರೇನೂ ಇಲ್ಲ. ಏನಕ್ಕೆಂದ್ರೆ ಇದೆಲ್ಲ ಆಕ್ಟಿವಿಟೀಸಲ್ಲಿ ಏನೇನು ನಡೀತು, ಇವತ್ತಿಂದ ಇಲ್ಲ, ಯಾವತ್ತಿಂದ ಈ ಸರ್ಕಾರ ರಕ್ಷಣೆ ಆಯಿತು ಅವತ್ತಿಂದನೂ ಬಿ ಜೆ ಪಿ ಅವರು ಸರ್ಕಾರ ರಕ್ಷಣೆ ಮಾಡಬೇಕಂತ ಪ್ರಯತ್ನ ಮಾಡಿಕೊಂಡೇ ಬರ್ತಾ ಇದ್ದಿದ್ದು ಈ ಸರ್ಕಾರ ಬೀಳಿಸ್ಬೇಕಂತ. ಆಮೇಲೆ ಎಲ್ಲದರಲ್ಲೂ ನಾನು ಇದ್ದೆ, ಭಾಗಿಯಾಗಿದ್ದೆ ನಾನು. ಆವಾಗ ಎಲ್ಲ ಎಮ್ ಎಲ್ ಎಗಳು ಅಸಮಾಧಾನ ಇದ್ದಿದ್ದ ಕಾರಣ ಈಗ ಹೇಳ್ತಾರೆ 17-13 ಜನ ಎಮ್ ಎಲ್ ಎ ಕಾಂಗ್ರೆಸ್ ಅವ್ರನ್ನ ಸಿದ್ದರಾಮಯ್ಯ ನಾವು ಕಳಿಸಿದ್ದು. ಆಯ್ತಪ್ಪ, ಸಿದ್ದರಾಮಯ್ಯ ಅವ್ರನ್ನ 13 ಜನ ಕಳಿಸ್ಬಿಟ್ಟಿದ್ರೆ ಏನಿಗೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ರಿ? ಏನಿಗೆ ಡಿಸ್ಕ್ವಾಲಿಫೈ ಮಾಡಿದ್ದಾರೆ? ಈಗ 13 ಜನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ, ಪಾಪ ಅಲ್ಲೂ ಇಲ್ಲ ಇಲ್ಲೂ ಇಲ್ಲಂಗೆ ಆಗ್ಬಿಟ್ಟಿದ್ರು. ಅವರು ಎಲ್ಲ ನಮ್ಮ ಸ್ನೇಹಿತರೆ. ಅವರು ಈಗ ಸಿದ್ದರಾಮಯ್ಯನ ಕಳಿಸಿದ್ರೆ ದೇವೇಗೌಡರು ಅದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಿದ್ದರಾಮಯ್ಯ ಅವರಲ್ಲ, ಇವ್ರ ಮಗ ಕುಮಾರಸ್ವಾಮಿ ಅವ್ರು ಮಾಡಿದಕ್ಕೆ ತಪ್ಪಿಗೆ ಈ ಸರ್ಕಾರ ಹೋಗಿದೆ. ತಮ್ಮ ಹಳೆ ದೋಸ್ತಿ ಅವರ ಸಿಟ್ಟೆ ಸರ್, ತಮ್ಮ ಹಳೆ ದೋಸ್ತಿ ಅವ್ರು ನಡ್ಕೊಂಡ ರೀತಿನೇ, ತಮ್ಮ ಹಳೆಯ ಕುಮಾರಸ್ವಾಮಿ ಅವರು ನಡ್ಕೊಂಡ ರೀತಿಯೇ ಕಾರಣ? ಈಗ ಮತ್ತೆ ಇಲ್ಲ, ನಾನು ಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಅವರು ಎಲ್ಲ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ವಿಶ್ವಾಸ ತಗೊಂಡಿದ್ದಿದ್ರೆ ಇದು ಯಾವ ಕಾರಣಕ್ಕೆ ಸರ್ಕಾರ ಹೋಗ್ತಾ ಇಲ್ಲ, 5 ವರ್ಷ ಸರ್ಕಾರ ನಡೀತಾ ಇತ್ತು. ಇದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒಂದು ಕಾಲದ ದೋಸ್ತಾಗಿರ್ತಕ್ಕಂಥ ಜಮೀರ್ ಅವರು ಹೇಳ್ತಾ ಇರುವಂತ ಮಾತು. ಕುಮಾರಸ್ವಾಮಿ ಅವರ ಸ್ವಯಂಕೃತ ಅಪರಾಧವೇ ಸರ್ಕಾರದ ಹೋಯಿತು ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತ ಮಾತು ಸರಿಯಾಗಿದೆ ಅನ್ನುವಂಥದ್ದು ಕೆಲವೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ದೇವೇಗೌಡರು ಮಾತನಾಡಿದ್ರು, ಸಿದ್ದರಾಮಯ್ಯನವರು ಮಾತನಾಡಿದ್ರು, ಜಮೀರ್ ಅಹಮದ್ ಮಾತನಾಡಿದ್ರು. ಮುಂದಿನ ಸರದಿ ಇರತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವರು ಈ ಆರೋಪಕ್ಕೆ ಏನು ಹೇಳಿಕೆ ಕೊಡ್ತಾರೆ.